ನನ್ನ ಹೆಸರು ಡಾಕ್ಟರ್ ಅನಂತರಾಮನ್ ಅಂತ ನಾನು ಮ್ಯಾಗ್ನಾ ಸೆಂಟರ್ಸ್ ಫಾರ್ ಒಬಿಸಿಟಿ ಡಯಾಬಿಟಿಸ್ ಅಂಡ್ ಎಂಡೋಕ್ರಿನಾಲಜಿ ಸೆಂಟರಲ್ಲಿ ಎಂಡೋಕ್ರಿನಾಲಜಿಸ್ಟಾಗಿ ಕೆಲಸ ಮಾಡ್ತೀನಿ ಇವತ್ತು ನಾನು ನಿಮ್ಮ ಹತ್ರ ಡಯಾಬಿಟಿಸ್ ಬಗ್ಗೆ ಮಾತಾಡಲಿಕ್ಕಿದ್ದೀನಿ ನಿಮ್ಮ ಶರೀರದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದ್ದರೆ ಶುಗರ್ ಲೆವೆಲ್ ಜಾಸ್ತಿ ಇರೋದಕ್ಕೆ ಡಯಾಬಿಟಿಸ್ ಅಂತ ಹೇಳ್ತೀವಿ ಟೈಪ್ ಒನ್ ಟೈಪ್ ಟೂ ಅಂತ ಎರಡು ಟೈಪ್ ಡಯಾಬಿಟಿಸ್ ಇದೆ ಈ ಕಾಯಿಲೆ ಹೇಗೆ ಬರುತ್ತೆ ಇದು ಅನುವಂಶೀಯವಾಗಿ ಹೆರಿಡಿಟರಿಯಾಗಿ ಬರುತ್ತಾ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ ಎಲ್ಲರ ಮನಸ್ಸಿನಲ್ಲೂ ಟೈಪ್ 2 ಡಯಾಬಿಟಿಸ್ ಅನ್ನೋದು ಸಾಮಾನ್ಯವಾಗಿ ನೋಡೋ ಡಯಾಬಿಟಿಸ್ ನಾವೇನು ನೋಡ್ತೀವಿ 95% ಡಯಾಬಿಟಿಸ್ ಬಂದುಬಿಟ್ಟು ಟೈಪ್ 2 ಡಯಾಬಿಟಿಸ್ ಇರುತ್ತೆ ಈ ಟೈಪ್ 2 ಡಯಾಬಿಟಿಸ್ ಅನುವಂಶೀಯವಾಗಿರುತ್ತೆ 95% ಜನರಲ್ಲಿ ಆಲ್ಮೋಸ್ಟ್ 90%ಗಿಂತ ಜಾಸ್ತಿ ಜನರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಅವರು ತಂದೆ ತಾಯಿ ಅಣ್ಣ ತಮ್ಮಂದರು ಯಾರಿಗಾದರೂ ಒಬ್ರಿಗೆ ಸಕ್ಕರೆ ಕಾಯಿಲೆ ಇರುತ್ತೆ ಇದು ನಾವು ಹೆರಿಡಿಟ್ರಿ ಅಂತ ಹೇಳ್ಬೋದು ಆದರೆ ಟೈಪ್ 1 ಡಯಾಬಿಟಿಸ್ ಆ ಥರ ಅಲ್ಲ ಅದು ಅನುವಂಶೀಯವಾದ ಕಾಯಿಲೆ ಅಲ್ಲ ಟೈಪ್ 1 ಡಯಾಬಿಟಿಸ್ ಅನ್ನೋದು ತುಂಬ ರೇರ್ ಕಾಯಿಲೆ ಆ ಕಾಯಿಲೆನಲ್ಲಿ ಏನಾಗುತ್ತೆ ಇನ್ಸುಲಿನ್ ಪ್ರೊಡ್ಯೂಸಿಂಗ್ ಸೆಲ್ಸ್ ಬೀಟಾ ಸೆಲ್ಸ್ ಅಂತ ಇರುತ್ತೆ ಪ್ಯಾಂಕ್ರಿಯಸ್ಸಲ್ಲಿ ಆ ಇನ್ಸುಲಿನ್ ಪ್ರೊಡ್ಯೂಸಿಂಗ್ ಬೀಟಾ ಸೆಲ್ ಡಿಸ್ಟ್ರಾಯ್ ಆಗಿಬಿಡುತ್ತೆ ಆಟೋ ಇಮ್ಯೂನ್ ಪ್ರಾಸೆಸ್ ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಲ್ಲ ಅದು ಬಂದುಬಿಟ್ಟು ಆ ಬೀಟಾ ಸೆಲ್ಸ್ನ ಅಟ್ಯಾಕ್ ಮಾಡಿ ಡ್ಯಾಮೇಜ್ ಮಾಡಿಬಿಡುತ್ತೆ ಅದು ಡ್ಯಾಮೇಜ್ ಆದಮೇಲೆ ಅದು ನಿಮಗೆ ಅದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಲ್ಲ ಆ ಬೀಟಾ ಸೆಲ್ಸ್ ಅನ್ನೋದು ಸೊ ಅದು ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೀವಿ ಸೊ ಅನುವಂಶೀಯವಾದ ಟೈಪ್ 2 ಡಯಾಬಿಟಿಸ್ ಅನುವಂಶೀಯವಾಗಿದ್ದರೂ ಕೂಡ ಎಲ್ಲರಿಗೂ ಕಾಯಿಲೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನನಗೆ ಗೊತ್ತಿರೋ ಒಂದು ಫ್ಯಾಮಿಲಿನಲ್ಲಿ ಎಲ್ಲರಿಗೂ ಡಯಾಬಿಟಿಸ್ ಇದೆ ಒಬ್ಬರಿಗೆ ಮಾತ್ರ ಡಯಾಬಿಟಿಸ್ ಇಲ್ಲ ಆ ಥರನೂ ಬಂದಿದೆ ಯಾರು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡ್ತಾರೋ ವಾಕಿಂಗು ಜಾಗಿಂಗು ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಯಾರು ಜಾಸ್ತಿ ಮಾಡ್ತಾರೋ ಡೇ ಬೈ ಡೇ ರೆಗ್ಯುಲರಾಗಿ ಯಾರು ಮಾಡ್ತಾಯಿದ್ರೋ ಅವ್ರಿಗೆ ಡಯಾಬಿಟಿಸ್ ಬರೋ ಚಾನ್ಸು ತುಂಬ ಕಡಿಮೆ ಇದೆ ಆದರೆ ಊಟ ಮಾಡೋದ್ರಲ್ಲೂ ಸರಿ ತುಂಬ ಜಾಸ್ತಿ ಊಟ ಮಾಡಬಾರ್ದು ರೈಸು ಸರಿ ನಾನ್ ವೆಜ್ಜು ಸರಿ ಆಯಿಲಿ ಐಟಮ್ಸು ಸರಿ ತುಂಬ ಜಾಸ್ತಿ ಊಟ ಮಾಡಿ ಮೈ ದಪ್ಪ ಮಾಡಿಕೊಂಡ್ರೆ ಅದರಿಂದನೂ ಡಯಾಬಿಟಿಸ್ ರಿಸ್ಕು ಜಾಸ್ತಿ ಇರುತ್ತೆ ಇವಾಗ ಒಬ್ಬ ಸಾಮಾನ್ಯವಾದ ವ್ಯಕ್ತಿ 60 ಕಿಲೋಗ್ರಾಮ್ ವೆಯ್ಟ್ ಇರೋ ವ್ಯಕ್ತಿ ಎಷ್ಟು ಎನರ್ಜಿ ಸ್ಪೆಂಡ್ ಮಾಡ್ತಾನೆ ಆ ವ್ಯಕ್ತಿದು ಎನರ್ಜಿ ಎಕ್ಸ್ಪೆಂಡಿಚರ್ ಎನರ್ಜಿ ಇಂಟೇಕ್ ಅಂತ ಇರುತ್ತೆ ಅದನ್ನು ನಾವು ಮೆಷರ್ ಮಾಡ್ಬೋದು ಇದನ್ನು ಕಿಲೋ ಕ್ಯಾಲರೀಸ್ ಅಂತ ಕಿಲೋ ಕ್ಯಾಲರೀಸ್ ಇಲ್ಲಾಂದರೆ ಕ್ಯಾಲೋರೀಸ್ ಅಂತ ಮೆಷರ್ ಮಾಡ್ತೀವಿ ಸೊ ಒಬ್ಬ ವ್ಯಕ್ತಿ ಏನು ಕೆಲಸ ಮಾಡದೆ ಫುಲ್ ಟೈಮ್ ಮಲಗಿದ್ರೆ ಅದನ್ನು ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೀವಿ ಸೊ 60 ಕಿಲೋಗ್ರಾಮ್ ವ್ಯಕ್ತಿ ತೊಗೊಂಡು ಅವನು ಏನು ಮಾಡೇ ಇಲ್ಲ ಅಂದರೆ 900 ಕ್ಯಾಲರಿಯಿಂದ 1000 ಕ್ಯಾಲರಿವರೆಗೂ ಬರ್ನ್ ಆಗುತ್ತೆ ಫಾರ್ ಜೆಂಟ್ಸ್ ಅವನು ಇವಾಗ ಡೇ ಟು ಡೇ ಸಾಮಾನ್ಯವಾದ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾರೆ ಅಂದ್ಕೊಳ್ಳಿ ಸುಮ್ಮನೆ ಕೂತಿರ್ತಾರೆ ಟಿವಿ ನೋಡ್ತಾ ಇರ್ತಾರೆ ಮನೆಯಲ್ಲಿ ಬರೀ ಊಟ ಮಾತ್ರ ಮಾಡಿಬಿಟ್ಟು ಸುಮ್ಮನೆ ಕೂತಿರ್ತಾರೆ ಎಲ್ಲೂ ಹೋಗಲ್ಲ ಎಲ್ಲೂ ಓಡಾಡಲ್ಲ ಅಂದರೆ 1200ರಿಂದ 1300 ಕ್ಯಾಲರಿವರೆಗೂ ಎನರ್ಜಿ ಎಕ್ಸ್ಪೆಂಡಿಚರ್ ಇರುತ್ತೆ ವಯಸ್ಸಾದವರು ಮನೆಯಲ್ಲಿರೋರು ಇವಾಗ ನೋಡಿ 70 ವಯಸ್ಸು 80 ವಯಸ್ಸು ಆಗಿರ್ತಾರೆ ಮನೆಯಲ್ಲೇ ಇರ್ತಾರೆ ನೋಡಿ ಇಂಥವ್ರು ಫಿಸಿಕಲಿ ಇನ್ಆಕ್ಟಿವ್ ಆರ್ ಸೆಡೆಂಟ್ರಿ ಇಂಥವರು 1200ರಿಂದ 1300 ಕ್ಯಾಲರಿವರೆಗೂ ಬರ್ನ್ ಮಾಡ್ತಾರೆ ಸೊ ಇವಾಗ ಹೆವಿ ಕೆಲಸ ಮಾಡ್ತಾರೆ ನೋಡಿ ಇವಾಗ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಮ್ಮ ಬೆಂಗಳೂರಲ್ಲಿ ಅಲ್ಲೆಲ್ಲ ಕೆಲಸದವರು ಕೆಲಸ ಮಾಡ್ತಾ ಇದ್ದಾರೆ ಹೆವಿ ಹೆವಿ ಆಬ್ಜೆಕ್ಟ್ಸ್ ಎತ್ತಿ ಹೆವಿ ವರ್ಕ್ ಮಾಡ್ತಾಯಿದ್ದಾರೆ ಅಂಥವರು 2000ರಿಂದ 2500 ಕ್ಯಾಲರಿವರೆಗೂ ಸ್ಪೆಂಡ್ ಮಾಡ್ತಾರೆ ನಾವು ಸಾಮಾನ್ಯವಾಗಿ ನಿಮಗೆ ಒಂದು ಐಡಿಯಾ ಕೊಡೋದಕ್ಕೆ ನಾನು ಹೇಳ್ತೀನಿ ನಾವು ಎಷ್ಟು ಊಟ ಮಾಡ್ತೀವಿ ಅಂತ ಒಂದು ಸತಿ ನಾವು ಮದುವೆ ಊಟಕ್ಕೆ ಹೋದರೆ ಮದುವೆನಲ್ಲಿ ಊಟ ಬಳಸ್ತಾರೆ ಅಲ್ಲಿ ಶಿರೋಟಿ ಊಟ ಆ ಥರ ಮದುವೆಗೆ ಹೋಗ್ಬಿಟ್ಟು ವೆಜಿಟೇರಿಯನ್ ಮೀಲ್ಸ್ ಅಂತ ಅಂದ್ಕೊಳ್ಳಿ ರೈಸ್ ಇರುತ್ತೆ ಸ್ವಲ್ಪ ಪಲ್ಯ ಇರುತ್ತೆ ಮತ್ತು ಸ್ವಲ್ಪ ಸ್ವೀಟು ಸ್ವಲ್ಪ ಪಾಪಡು ಎಲ್ಲ ಇರುತ್ತೆ ಇದನ್ನು ತೊಗೊಂಡ್ರೆ ನಾವು ಆ್ಯಾವರೇಜು ಒಂದು ಮೀಲಲ್ಲಿ 2000ಕ್ಕಿಂತ ಜಾಸ್ತಿ ಕ್ಯಾಲರೀಸ್ ಇರುತ್ತೆ ಒಂದು ಮೀಲಲ್ಲೇ ಅಂದರೆ ಮಧ್ಯಾಹ್ನ ಊಟ ಮಾಡ್ತೀರಾ ಇಲ್ಲಾಂದರೆ ಸಾಯಂಕಾಲ ಊಟ ಮಾಡ್ತಿಲ್ಲ ಅದು ಅದನ್ನು ನಾವು ಒಂದು ದಿನ ಪೂರ್ತಿ ಹೆವಿ ಕೆಲಸ ಮಾಡಿದ್ರೆ ಯಾವ ವ್ಯಕ್ತಿ ಇವಾಗ ಮೆಟ್ರೋನಲ್ಲಿ ಕೆಲಸ ಮಾಡ್ತಾ ಇದ್ದಾನೋ ಹತ್ತಿ ಇಳಿದು ಕೆಲಸ ಮಾಡ್ತಾ ಇದ್ದಾನೋ ಹೆವಿ ಹೆವಿ ಆಬ್ಜೆಕ್ಟ್ಸ್ ಲಿಫ್ಟ್ ಮಾಡಿ ಕೆಲಸ ಮಾಡ್ತಾನೋ ಅವನು ಬಂದುಬಿಟ್ಟು ಎಷ್ಟು ಎನರ್ಜಿ ಸ್ಪೆಂಡ್ ಮಾಡ್ತಾನೆ ಅಷ್ಟೇ ನಾವು ಕ್ಯಾಲೋರೀಸು ಒಂದೇ ಮೀಲಲ್ಲಿ ನಾವು ಕನ್ಸ್ಯೂಮ್ ಮಾಡ್ತೀವಿ ಒಂದೇ ಮೀಲ್ ಅಂದರೆ ಒಂದೇ ಒನ್ ಟೈಮ್ ಕೂತ್ಕೊಂಡು ಹಾಫ್ ಆನ್ ಅವರಲ್ಲಿ ಏನು ಊಟ ಮಾಡ್ತೀವಿ ಅದನ್ನು ಒಂದು ದಿನ ಪೂರ್ತಿ ಕೆಲಸ ಮಾಡಿದ್ರೂ ಅಷ್ಟು ಬರ್ನ್ ಆಗಲ್ಲ ಅರ್ಥೈತಲ್ಲ ಸೊ ಹಾಗಾಗಿ ನಾವು ಎಲ್ಲರೂ ಜಾಸ್ತಿನೇ ಊಟ ಮಾಡ್ತಾ ಇದ್ದೀವಿ ಸ್ವಲ್ಪ ನಮಗೆ ಎಷ್ಟು ಎನರ್ಜಿ ಬೇಕೋ ಅದಕ್ಕಿಂತ ಜಾಸ್ತಿನೇ ಊಟ ಮಾಡ್ತಾ ಇದ್ದೀವಿ ಇವಾಗ ಒಂದು ವಡೆ ಮತ್ತು ಒಂದು ಕಾಫಿ ತೊಗೊಂಡ್ರೆ ಅದರಲ್ಲಿ 300ರಿಂದ 400 ಕ್ಯಾಲರಿ ಇರುತ್ತೆ ಸೊ ಈ ಥರ ನೀವು ಇದೊಂದು ಸ್ನ್ಯಾಕ್ಸ್ ಅಂತ ಇದನ್ನು ನಾವು ಊಟ ಅಂತಲೇ ನಾವು ತಿಳ್ಕೊಳ್ಳಲ್ಲ ತುಂಬ ಜನ ನಾವು ಸೊ ಇದನ್ನು ನಾವು ಸ್ನ್ಯಾಕ್ಸ್ ಅಂತ ತಿಂತೀವಿ ಸೊ ಇದು ತುಂಬ ಜಾಸ್ತಿ ಇದೆ ಈ ಥರ ನೀವು ಒಂದು ಸ್ನ್ಯಾಕ್ಸು 400 ಕ್ಯಾಲರೀಸ್ ತೊಗೊಂಬಿಟ್ರೆ ಆಮೇಲೆ ನೀವು ಹೋಗ್ಬಿಟ್ಟು ಲಂಚ್ ಮಾಡ್ತೀರ ಲಂಚ್ ಮಾಡೋವಾಗ 800 ಕ್ಯಾಲರಿ ಬರುತ್ತೆ ಸೊ ಸಾಮಾನ್ಯವಾಗಿ ವೆಯ್ಟ್ ಜಾಸ್ತಿ ಇರೋರೆಲ್ಲ
ಆಲ್ಮೋಸ್ಟ್ 2000 ರಿಂದ 2500 ಕ್ಯಾಲರಿ 3000 ಕ್ಯಾಲರಿ ವರೆಗೂ ಡೈಲಿ ಊಟ ಮಾಡ್ತಾರೆ. ಆದರೆ ಅವರು ಎನರ್ಜಿ ಎಕ್ಸ್ಪೆಂಡಿಚರ್ ನೋಡಿದ್ರೆ ನೀವು 1500 ಕ್ಯಾಲರಿ ಮಾತ್ರ ಇರುತ್ತೆ. ಹೀಗಾಗಿ ಅವರು ವೆಯ್ಟ್ ಜಾಸ್ತಿ ಆಗ್ತಾನೇ ಇರುತ್ತೆ ಕಂಟಿನ್ಯೂಸ್ ಆಗಿ. ಹಿಂಗೆ ವೆಯ್ಟ್ ಜಾಸ್ತಿ ಆಗ್ತಾ ಇದ್ದರೆ ಅದೆಲ್ಲ ಫ್ಯಾಟ್ ಆಗಿ ಸ್ಟೋರ್ ಆಗಿ ಬಾಡಿನಲ್ಲಿ ಅದು ನಮಗೆ ಪರಿಣಾಮಗಳು ಬೀರುತ್ತೆ. ಒಂದು ಮೇನ್ ಪರಿಣಾಮ ಏನು, ಡಯಾಬಿಟಿಸ್ ಬರೋದಕ್ಕೆ ಕಾರಣ ಇದು. ಸೊ ಇವಾಗ ಊಟದಲ್ಲಿ ಮೂರು ವಿಧ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಒಂದು ಕಾರ್ಬೋಹೈಡ್ರೇಟ್, ಎರಡನೇದು ಪ್ರೋಟೀನು, ಮೂರನೇದು ಫ್ಯಾಟ್. ಸೊ ಇವಾಗ ಕಾರ್ಬೋಹೈಡ್ರೇಟ್ ಅಂದರೆ ಸೀರಿಯಲ್ಸ್ ಅಂತ ಬಂದಿರೋದು, ಅಕ್ಕಿ, ಗೋಧಿ, ರಾಗಿ ಮತ್ತು ಸಿರಿಧಾನ್ಯಗಳಿದೆಯಲ್ಲ ಅದೂ ದೇ ಆರ್ ಆಲ್ ಸೀರಿಯಲ್ಸ್ ಆ್ಯಂಡ್ ಮಿಲ್ಲೆಟ್ಸ್. ಸೀರಿಯಲ್ಸ್ ಆ್ಯಂಡ್ ಮಿಲ್ಲೆಟ್ಸಲ್ಲಿ ನಿಮಗೆ 5%ಇಂದ 5%ವರೆಗೂ ಪ್ರೋಟೀನ್ ಇರುತ್ತೆ. ಸೊ 5%ಇಂದ 10%ವರೆಗೂ ಪ್ರೋಟೀನ್ ಇರುತ್ತೆ. ಮಿಲ್ಲೆಟ್ಸಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, 10%ವರೆಗೂ ಪ್ರೋಟೀನ್ ಇರುತ್ತೆ. ಸೊ ಇದರಿಂದ ಮಾಡಿದ ಯಾವುದೇ ವಸ್ತುನು ಕೂಡ ನಿಮ್ಮ ಒಂದು ಕೈಯಷ್ಟು ಮಾತ್ರ ತಗೋಬೇಕು. ಒಂದು ನಿಮ್ಮ ಕೈ ನನ್ನ ವೆಯ್ಟ್ಗೆ ನನ್ನ ಕೈಯಷ್ಟು ಮಾತ್ರ ತಿನ್ನಬೇಕು, ಇದಕ್ಕಿಂತ ಜಾಸ್ತಿ ತಿನ್ನಬಾರ್ದು ಅಟ್ ಅ ಟೈಮ್. ಆಯ್ತಲ್ಲ, ಒಂದು ಬೇಯಿಸಿರೋ ರೈಸೇ ಆಗಲಿ, ಬ್ರೌನ್ ರೈಸ್ ನಾನು ತೊಗೋತೀನಿ ಯೂಶ್ವಲಾಗಿ. ಸೊ ನನ್ನ ಕೈಗಿಂತ ಜಾಸ್ತಿ ನಾನು ತೊಗೊಳ್ಳಲ್ಲ. ಕರೆಕ್ಟಾಗಿ ಮೆಷರ್ ಮಾಡಿಬಿಟ್ಟು ಒಂದು ಕೈಯಷ್ಟು, ನಿಮ್ಮ ಕೈ ಎಷ್ಟು ಅಷ್ಟಿದೆಯೋ ಒಂದು ಮೀಲಲ್ಲಿ, ಒಂದು ಊಟ ಮಾಡೋವಾಗ ಕೂತ್ಕೊಂಡ್ರೆ ಅಷ್ಟೇ ತಿನ್ನಬೇಕು. ಅದಲ್ಲದೆ ನಮ್ಮ ಡಯೆಟಲ್ಲಿ ನಾವು ಅಳವಡಿಸ್ಕೋಬೇಕಾಗಿರೋದು ಬೇಳೆಗಳು, ಕಾಳುಗಳು, ಇದು ಜಾಸ್ತಿ ಇರಬೇಕು. ಅಂದರೆ ಧಾನ್ಯಗಳಿಗಿಂತ ಬೇಳೆಗಳು ಕಾಳುಗಳಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, 25%ಇಂದ 30%ವರೆಗೂ ಇರುತ್ತೆ. ನೀವು ಸೋಯಾ ಬೀನ್ಸ್ ತೊಗೊಂಡ್ರೆ ಸೋಯಾಬೀನ್ಸಲ್ಲಿ ನಿಯರ್ ಅಬೌಟ್ 35% ಪ್ರೋಟೀನ್ ಇದೆ. ಸೋಯಾ ಚಂಕ್ಸ್ ಏನಿದೆ ಅದರಲ್ಲಿ ಇನ್ನೂ ಜಾಸ್ತಿ ಇರುತ್ತೆ, 40%ವರೆಗೂ ಪ್ರೋಟೀನ್ ಇರುತ್ತೆ ನಿಮಗೆ. ಸೊ ಈ ಬೇಳೆಗಳು ಕಾಳುಗಳು ಜಾಸ್ತಿ ಅಳವಡಿಸ್ಕೋಬೇಕು. ನೀವು ನಾನ್ ವೆಜ್ ತೊಗೋತೀರ ಅಂದರೆ ನಾನ್ ವೆಜ್ಜು ತೊಗೋಬೋದು. ನಾನ್ ವೆಜ್ಜಲ್ಲಿ ಆಲ್ಮೋಸ್ಟ್ 50-40% ಪ್ರೋಟೀನ್ ಇರುತ್ತೆ, ಈ ಚಿಕನಲ್ಲಿ, ಫಿಶಲ್ಲಿ, ಎಗ್ಗಲ್ಲಿ ಸಹ ಕಾರ್ಬೋಹೈಡ್ರೇಟ್ ಕಡಿಮೆ ಇರುತ್ತೆ. ನಮ್ಮ ಡಯಾಬಿಟೀಸಲ್ಲಿ ನಾವೇನು ಹೇಳ್ತೀವಿ ಪೇಷೆಂಟ್ಗೆ, 50%ಗಿಂತ ಜಾಸ್ತಿ ಕಾರ್ಬೋಹೈಡ್ರೇಟ್ ತೊಗೋಬೇಡಿ ಒಂದು ಸತಿ ಊಟ ಮಾಡೋವಾಗ. ಇವಾಗ ನೀವು ಬರೀ ರೈಸು ಸಾಂಬಾರನ್ನ, ರಸಮ್ಮು, ಆಮೇಲೆ ಒಂದು ಕರ್ಡ್ ರೈಸು ಈ ಥರ ಸ್ವಲ್ಪ ರೈಸ್ ಹಾಕ್ಕೊಂಡು ಊಟ ಮಾಡಿದ್ರೆ ಜಾಸ್ತಿ ಆಗಿಬಿಡುತ್ತೆ. ರೈಸು ಬಿರಿಯಾನಿ ಅಂತ ಹೇಳ್ಬಿಟ್ಟು ಜಾಸ್ತಿ ರೈಸ್ ಊಟ ಮಾಡೋದು, ಇದನ್ನು ಅವಾಯ್ಡ್ ಮಾಡೋದು. ವೈಟ್ ರೈಸ್ ಎಸ್ಪೆಷಲಿ ಅವಾಯ್ಡ್ ಮಾಡಿ. ನೀವು ರಾಗಿ ಮುದ್ದೆ ತಿಂದ್ರೂ ಜಾಸ್ತಿ ರಾಗಿ ಮುದ್ದೆ ತಿನ್ನಬಾರ್ದು. ತುಂಬ ಜನ ಏನು ಅನ್ಕೊತಾರೆ, ರೈಸ್ ಬಿಟ್ಬಿಟ್ಟು ರಾಗಿ ತಿಂದರೆ ಪರವಾಗಿಲ್ಲ. ರಾಗಿ ತಿನ್ನೋರು ಏನು ಅನ್ಕೊತಾರೆ, ರಾಗಿ ಬಿಟ್ಬಿಟ್ಟು ಸ್ವಲ್ಪ ಅನ್ನ ಊಟ ಮಾಡೋಣ, ಇಲ್ಲಾಂದರೆ ಚಪಾತಿ ಊಟ ಮಾಡೋಣ, ಇಲ್ಲ ಜವಾರ್ ರೊಟ್ಟಿ ತೊಗೊಳ್ಳೋಣ ಅಂತ. ಆ ಥರ ಏನಿಲ್ಲ. ಸೊ ಜವಾರ್ ಆಗಲಿ, ರಾಗಿ ಆಗಲಿ, ರೈಸ್ ಆಗಲಿ, ಎಲ್ಲ ಲಿಮಿಟಲ್ಲಿ ತೊಗೋಬೇಕು. ಬೇಳೆಗಳು ಕಾಳುಗಳು ಜಾಸ್ತಿ ತೊಗೋಬೇಕು ನೀವು ಡಯೆಟಲ್ಲಿ. ಸೊ ನಿಮ್ಮ ಕ್ಯಾಲರೀಸ್ನೂ ಕಡಿಮೆ ಮಾಡ್ಕೋಬೇಕು, ನಿಮಗೆ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ನೀವು ಎಕ್ಸಸೈಸ್ 500 ಕ್ಯಾಲರಿ ಮಾಡಬೇಕಾಗುತ್ತೆ ಒಂದು ದಿನಕ್ಕೆ. ಆಮೇಲೆ ನೆಕ್ಸ್ಟು ಐಟಮ್ ಬಂದುಬಿಟ್ಟು ಎಕ್ಸಸೈಸ್ ಎಷ್ಟು ಮಾಡಬೇಕು ಅಂತ. ನೀವು ವಾಕಿಂಗ್, ಜಾಗಿಂಗ್ ಆ ಥರ ಮಾಡಿದ್ರೆ ಎನರ್ಜಿ ಬರ್ನ್ ಆಗುತ್ತೆ. ವಾಕಿಂಗ್ ಅಂದರೆ ನೀವು 1-45 ನಿಮಿಷದಿಂದ 1 ಗಂಟೆವರೆಗೂ ನೀವು ನಡೆದ್ರೆ 300-400 ಕ್ಯಾಲರಿ ಬರ್ನ್ ಮಾಡ್ತೀರ, ಎನರ್ಜಿ ಬರ್ನ್ ಮಾಡ್ತೀರಾ. ಅದು ಬ್ರಿಸ್ಕಾಗಿ ವಾಕ್ ಮಾಡಬೇಕು, ಒಂದು 6 ಕಿಲೋಮೀಟರ್ ಇಂದ 7 ಕಿಲೋಮೀಟರ್ ಅಟ್ಲೀಸ್ಟ್ ಕವರ್ ಮಾಡಬೇಕು. ಇಷ್ಟಾದರೂ ನಡಿಬೇಕು. ತುಂಬ ಸ್ಲೋ ಆಗಿ ನಡೆಯೋರು ಇನ್ನೂ ಕಡಿಮೆ ಕ್ಯಾಲರಿ ಬರ್ನ್ ಮಾಡ್ತೀರಾ ನೀವು. ಸೊ ನಿಮಗೆ ಜಾಸ್ತಿ ಕೆಲಸ ಜಾಸ್ತಿ ಹೆವಿ ವರ್ಕ್ ಮಾಡೋಕ್ಕಾಗಿಲ್ಲ ಅಂದರೆ ಫೋರ್ಸ್ ಮಾಡಿ ಮಾಡೋದು ಬೇಡ, ಸ್ವಲ್ಪವಾಗಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಜಾಗಿಂಗ್ ಮಾಡಿದ್ರೆ ನೀವು 20-25 ನಿಮಿಷದಲ್ಲಿ ಸೇಮ್ 400 ಕ್ಯಾಲರೀಸ್ನ ನೀವು ಬರ್ನ್ ಮಾಡ್ಬೋದು. ಓಕೆ, ಒಂದು ದಿನ ಅಟ್ಲೀಸ್ಟ್ ನೀವು 400 ಕ್ಯಾಲರೀಸ್ ಆದರೂ ಬರ್ನ್ ಮಾಡಿದ್ರೆ ಮಾತ್ರ ನಿಮಗೆ ಬೇಕಾದಷ್ಟು ಡಯಾಬಿಟಿಸ್ ಪ್ರಿವೆನ್ಷನ್ ಸಿಗುತ್ತೆ. ಸೊ ತುಂಬ ಕಾಮನ್ ಆಗಿ ಡಯಾಬಿಟಿಸ್ ಇರೋರು ನಾವು ಯಾವ ಥರ ಹಣ್ಣು ಊಟ ಮಾಡ್ಬೋದು ಅಂತ ಕೇಳ್ತಾರೆ. ಹಣ್ಣುಗಳು ಕೂಡ ಕಾರ್ಬೋಹೈಡ್ರೇಟ್, ಫ್ರೂಟ್ಸ್ ಇಸ್ ಅನದರ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್, ಇದು ನೀವು ತಿಳ್ಕೋಬೇಕು. ಡಯಾಬಿಟಿಸ್ ಇರೋರು ಕಾರ್ಬೋಹೈಡ್ರೇಟ್ನ ಅವಾಯ್ಡ್ ಮಾಡಬೇಕು. ಆದರೆ ಹಣ್ಣುಗಳು ಮೈಗೆ ಒಳ್ಳೆಯದು, ಅದು ಹಾಗಾಗಿ ನಾವು ಎಷ್ಟು ಫ್ರೂಟ್ಸ್ ತಿನ್ಬೋದು. ಸೊ ಫ್ರೂಟ್ಸಲ್ಲಿ ಆಲ್ಮೋಸ್ಟ್ 100% ಕಾರ್ಬೋಹೈಡ್ರೇಟೇ ಇರೋದು, ಅದರಲ್ಲಿ ಪ್ರೋಟೀನ್ ಮತ್ತು ಫ್ಯಾಟ್ ಇರೋದೇ ಇಲ್ಲ. ಅದರಲ್ಲಿ ವಿಟಮಿನ್ಸ್ ಇರುತ್ತೆ, ಫೈಬರ್ ಇರುತ್ತೆ, ಮತ್ತು ನಮಗೆ ಮೋಷನ್ ಬರೋದಕ್ಕೆ ಎಲ್ಲ ತುಂಬ ಅನುಕೂಲ ಇರುತ್ತೆ ನಾವು ಫ್ರೂಟ್ಸ್ ತೊಗೊಳ್ಳೋದ್ರಿಂದ. ಆದರೆ ನಾವು ಡಯಾಬಿಟಿಸ್ ಇರೋರು 80 ಗ್ರಾಮ್ಗಿಂತ ಜಾಸ್ತಿ ಫ್ರೂಟ್ಸ್ ಒಮ್ಮೆಲೆ ತಿನ್ನಬೇಡಿ. ಇವಾಗ ಚೇಪೆಕಾಯಿ ಇರಲಿ, ಮ್ಯಾಂಗೋ ಇರಲಿ, ಇಲ್ಲ ಆ್ಯಪಲ್ ಇರಲಿ, ಯಾವುದೇ ಇರಲಿ, ಸ್ಮಾಲ್ ಕ್ವಾಂಟಿಟಿ 80 ಗ್ರಾಮು. ಸೊ ಇವಾಗ ಒಂದು ಆ್ಯಪಲಲ್ಲಿ 100-150 ಗ್ರಾಮ್ವರೆಗೂ ಒಂದು ಆ್ಯಪಲ್ದು ಸೈಸ್ ಇರುತ್ತೆ. ನೀವು ಅರ್ಧ ಆ್ಯಪಲ್ಲು ಅದಕ್ಕಿಂತ ಕಡಿಮೆ ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಟ್ ಅ ಟೈಮ್. ಮತ್ತು ಆ್ಯಪಲ್ನ ನೀವು ಊಟ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಊಟ ಮಾಡಬೇಡಿ. ಇವಾಗ ಊಟ ಮಾಡಿರ್ತೀರ ಅದರಲ್ಲೇ ಕ್ಯಾಲರೀಸ್ ಇರುತ್ತೆ ಒಂಚೂರು, ಅದರಲ್ಲೇ ಕಾರ್ಬೋಹೈಡ್ರೇಟ್ ಇರುತ್ತೆ. ಅದು ಊಟ ಮಾಡಿಬಿಟ್ಟು ಇಮಿಡಿಯೇಟಾಗಿ ನೀವು ಫ್ರೂಟ್ಸ್ ತೊಗೊಂಡ್ರೆ ಸಕ್ಕರೆ ಜಾಸ್ತಿ ಆಗ್ಬೋದು. ನೀವು ಊಟ ಮಧ್ಯದಲ್ಲಿ ಬೆಳಿಗ್ಗೆ ಊಟ ಮಾಡಿರ್ತೀರ, ಒಂದು 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿರ್ತೀರ, ಮಧ್ಯಾಹ್ನ 1-1.5-2 ಗಂಟೆಗೆ ಊಟ ಮಾಡ್ತೀರಲ್ವಾ, ಆ ಮಧ್ಯದಲ್ಲಿ ಆ 2 ಅವರ್ಸ್ ಆದಮೇಲೆ ನೀವು ಫ್ರೂಟ್ಸ್ನ ಹಸುವಾದ ಟೈಮಲ್ಲಿ ಆ ಟೈಮಲ್ಲಿ ಒಂದು 80 ಗ್ರಾಮ್ ಫ್ರೂಟ್ಸ್ನ ತೊಗೋಬೋದು. ಈ ಥರ ತೊಗೊಂಡ್ರೆ ಫ್ರೂಟ್ಸ್ನ ನೀವು ಈಸಿಯಾಗಿ ಅಳವಡಿಸ್ಕೋಬೋದು ನಿಮ್ಮ ಡಯೆಟಲ್ಲಿ.
ಮೂರು ಸರ್ವಿಂಗಿಂದ ನಾಲ್ಕು ಸರ್ವಿಂಗ್ವರೆಗೂ ಫ್ರೂಟ್ ಈಸ್ ಅಲೌಡ್ ಪರ್ ಡೇ ಫಾರ್ ಡಯಾಬಿಟಿಕ್ ಪೇಷಂಟ್ಸ್. 80 ಗ್ರಾಮ್ವರೆಗೂ ಫ್ರೂಟ್ಸು 3 to 4 times a ಡೇ, ಅಂದರೆ ಸ್ಮಾಲ್ ಕ್ವಾಂಟಿಟಿ ತಿನ್ನಬೇಕು. ಜಾಸ್ತಿ ತಿಂದರೆ ಶುಗರ್ ಜಾಸ್ತಿ ಆಗುತ್ತೆ. ಬೈ ಡೂಯಿಂಗ್ ಎಕ್ಸಸೈಸ್ ಆನ್ ಆಲ್ಮೋಸ್ಟ್ ಎವ್ರಿ ಡೇ, ಡೈಲಿ ಮಾಡಬೇಕು ನಾವು ಎಕ್ಸಸೈಸ್ನ. ನಾವು ಇವಾಗ ಮಂಡೇ ಟು ಸಾಟರ್ಡೇ ಮಂಡೇ ಟು ಫ್ರೈಡೇ ಮಾಡ್ತೀನಿ, ಸಾಟರ್ಡೇ ಸಂಡೇ ನಾನು ಎಕ್ಸಸೈಸ್ ಮಾಡಲ್ಲ, ಈ ಥರ ಮಾಡಬಾರ್ದು ಯಾರು ಅರ್ಥೈತಿಲ್ಲ. ಸೊ ಈ ಥರ ಮಾಡಿದ್ರೆ ಏನಾಗುತ್ತೆ, 2 days ನೀವು ಜಾಸ್ತಿ ಊಟ ಮಾಡ್ತೀರಾ ಸಾಟರ್ಡೇ ಸಂಡೇಸಲ್ಲಿ, ಸಾಟರ್ಡೇ ಸಂಡೇಸಲ್ಲೂ ಎಕ್ಸಸೈಸ್ ಮಾಡಬೇಕು. ಆಲ್ಮೋಸ್ಟ್ ಎವ್ರಿ ಡೇ ಎಕ್ಸಸೈಸ್ ನೀವು ಮಾಡಲೇಬೇಕಾಗುತ್ತೆ. ಆಮೇಲೆ ಇದಲ್ಲದೆ ಯೋಗ ಮಾಡ್ಬೋದು, ಒಂದಿನ ಬಿಟ್ಟು ಒಂದಿನ ಯೋಗ ಮಾಡ್ಬೋದು, ಒಂದಿನ ಬಿಟ್ಟು ಒಂದಿನ ಸ್ಟ್ರೆಂತ್ ಟ್ರೈನಿಂಗ್ ಅಂದರೆ ಪುಷ್ಅಪ್ಸ್ ಪುಲ್ಅಪ್ಸ್ ಸ್ಕ್ವಾಟ್ಸ್ ನಿಮ್ಮ ಬಾಡಿ ವೆಯ್ಟ್ ಎಕ್ಸಸೈಸೇ ಮಾಡ್ಬೋದು. ನೀವು ಇದನ್ನು ಮಾಡಿದ್ರೆ ಮಸಲ್ ಸ್ಟ್ರೆಂತ್ ಮಸಲ್ ಬಿಲ್ಡಿಂಗು ಇರುತ್ತೆ, ಅದರಿಂದ ಡಯಾಬಿಟಿಸು ಇಂಪ್ರೂವ್ ಆಗುತ್ತೆ. ಮಿಕ್ಸ್ಡ್ ಎಕ್ಸಸೈಸ್ ಇಸ್ ರಿಕ್ವೈರ್ಡ್, ಏರೋಬಿಕ್ ಸ್ಟ್ರೆಂತ್ ಟ್ರೈನಿಂಗ್ ಯೋಗ ಆಲ್ ಆರ್ ರಿಕ್ವೈರ್ಡ್. ಸಾಧಾರಣವಾಗಿ ನಾವು ಮನುಷ್ಯರು ಮಾಡಿರುವಂಥ ಎಲ್ಲ ಎಕ್ಸಸೈಸು ಮಾಡಬೇಕು. ಫ್ಲೆಕ್ಸಿಬಿಲಿಟಿ ಬಿಲ್ಡ್ ಮಾಡಬೇಕು, ಸ್ಟ್ರೆಂತ್ ಬಿಲ್ಡ್ ಮಾಡಬೇಕು, ಎಂಡ್ಯೂರೆನ್ಸು ಬಿಲ್ಡ್ ಮಾಡಬೇಕು, ಎಲ್ಲದನ್ನು ನಾವು ಬಿಲ್ಡ್ ಮಾಡಬೇಕು ಎಕ್ಸಸೈಸಲ್ಲಿ. ಸೊ ಈ ಥರ ಮಿಕ್ಸ್ಡ್ ಎಕ್ಸಸೈಸ್ ಮಾಡಿದ್ರೆ ಬೆನಿಫಿಟ್ ತುಂಬ ಚೆನ್ನಾಗಿ ಸಿಗುತ್ತೆ.